ಸರ್, ಪ್ರತಿಯೊಬ್ಬರು ನಿಮಗಾಗಿ ಎಷ್ಟು ವೇಟ್ ಮಾಡ್ತಿದ್ದಾರೆ ಅಂದ್ರೆ, ನಿಮ್ ವಾಯ್ಸ್ ಕೇಳಿದ ತಕ್ಷಣ ಎಲ್ಲರೂ ಹ್ಯಾಪಿ ಆಗಿ ಕೊಂಡಾಡೋರು ಹೆಚ್ಚು ಸರ್, ಪ್ಲೀಸ್. ಅಟ ಮಾರು ಯಾರು ಹೇಳ ನೀವೇ, ಅಟವಾದಿಗಳು ಯಾರು ಹೇಳ ನೀವೇ. ಈ ವರ್ಷ ಇಷ್ಟು ನೆನಪು ಹುಡ್ಕೊಳ್ಳೋ ಹಾಗೆ ಈ ಒಂದು ದಿನ, December 17 ನಾನು ಹುಟ್ಟಿದ ದಿನ, ಇದು ನೆನಪಲ್ಲಿ ಉಳಿಬೇಕು ಅಂದ್ರೆ ಇವತ್ತು ಅದಕ್ಕೆ ಕಾರಣ ನೀವೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮನ್ನೆಲ್ಲ ನೋಡಿ ಇನ್ನೊಂದಷ್ಟು ಎನರ್ಜಿ, ಪವರ್ ಎಲ್ಲ ಬಂದಷ್ಟು ಖುಷಿ ಆಗುತ್ತೆ ನಿಮ್ಮನ್ನ ನೋಡಿದಾಗ. ಈ ವರ್ಷ ಕಳೆದ ಹಲವಾರು ವರ್ಷಗಳಿಂದ ಬರ್ತ್ಡೇ ಮಾಡ್ಕೋಬಾರ್ದು ಅಂತ ಒಂದು ವಿಷಯ ಇತ್ತು ಗೊತ್ತು ನಿಮ್ಗೆಲ್ಲ, ಯಾಕೆ ಅಂತ. ಯಾವುದೋ ಒಂದು ಕಾರಣಕ್ಕೂ ನಿಮ್ಮನ್ನ ನೋಡಬಾರ್ದು ಅನ್ನೋ ಕಾರಣಕ್ಕಲ್ಲ, ನಮ್ಮ ಪರಿಸ್ಥಿತಿ ಆಗಿತ್ತು. ನಮಗೂ ಮನೆ ಸಂಸಾರ ಕೆಲವೊಂದು ಇರುತ್ತೆ, ಈ ವರ್ಷನೂ ಮಾಡಬಾರ್ದಾಗಿತ್ತು. ಬಟ್ ನೀವು ಯಾರ ಮಾತು ಹೇಳ್ತೀರಾ? ಯಾರ ಮಾತು ಕೇಳಲ್ಲ, ನಿಮ್ಮ ಪ್ರೀತಿನೇ ಎಲ್ಲ, ನೀವೇ ನನಗೆಲ್ಲ, ನಿಮ್ಮಿಂದನೇ ನಾನು, ನೀವಿರೋ ದಿನ ನಾನು ಇರ್ತೀನಿ, ನಿಮ್ಗೋಸ್ಕರ ನಾನು ದುಡಿತೀನಿ ಅಂತ ಹೇಳಿ. ನೋಡಿದ್ರ ಇಷ್ಟ ಆಯ್ತಾ? 2 ವರ್ಷದ ಪ್ರಯತ್ನ, 2 ವರ್ಷದ ಹಾರ್ಡ್ ವರ್ಕ್. ಅದು ಇನ್ನೊಂದು ಲಾಸ್ಟ್ ಶೆಡ್ಯೂಲ್ ಇದೆ, ಅದು 18, 19, 20 ತಾರೀಕಿಂದ ಶುರು ಆಗ್ತಾ ಇದೆ. ಅದನ್ನ ಮುಗಿಸಿ ಇನ್ನೊಂದು 4-5 ತಿಂಗಳಲ್ಲಿ ಬರೋ ಸಾಧ್ಯತೆಗಳಿದೆ ರಿಲೀಸ್ಗೆ. ಅಪ್ಪ ಇದ್ಯಾವುದು ಗ್ಯಾರಂಟಿ ಅಲ್ಲ ಕಣ್ರಪ್ಪ, ಆಮೇಲೆ ನೀವು ನಮ್ಮನ್ನು ಕನ್ಫ್ಯೂಸ್ ಮಾಡ್ಬಿಡ್ಬೇಡಿ. ಇನ್ನೊಂದು ಟ್ರೈಲರ್ ಬರಬೇಕು, ತದನಂತರ ನಿಮ್ಮ ಬಗೀರ ನಿಮ್ಮಲ್ಲಿ ಬರ್ತಾ ಇದ್ದಾನೆ. ಗೀಟು ಎಳೆದ ಹೋಗಿದೆ, ವೃತ್ತ ಬಂದ ಹೋಗಿದೆ, ಆ ವೃತ್ತದಲ್ಲಿರೋದೆಲ್ಲ ಈ ಬಾಬು ಪ್ರಪಂಚದಲ್ಲಿ ನಮ್ಮ ಪ್ರಯಾಣ ಕೊಚ್ಚಲ್ಲಿ ಹವಾಯಿ ಚಪ್ಪಲ ಹಾಕೊಂಡು ಹೇಳ್ದಂತೆ, ನಾವು ಸರಿಯಾಗಿ ನೋಡಿದ್ರು ಅದು ನಮ್ಮ ಮೇಲೆ ಹಾರದೇ ಇರಲ್ಲ. ಆಮೇಲೆ ಇನ್ನೊಂದು ಯಾವ್ದು ಹೇಳೋಣ, ಬಗೆರ ಡೈಲಾಗ್ ಹೇಳ, ಬಗೆರ ಡೈಲಾಗ್ ಹೇಳ್ತೀರಾ? ಅಷ್ಟೇ ಬಗೆರ ಡೈಲಾಗು, ಇದಕ್ಕಿಂತ ಜಾಸ್ತಿ ಡೈಲಾಗ್ ಇಲ್ಲ ಬಗೆರ. ಇದಕ್ಕಿಂತ ಏನು ನಾನು ಹೇಳೋಲ್ಲ ಇವತ್ತು. ನೀ ಇದನ್ನ ಹಠ ಮಾಡಿಸ್ಕೊಂಡು ಬರ್ತ್ರೆ ಮಾಡ್ಕೊತಾ ಇದ್ದೀರಾ. ನಿಮ್ನೆಲ್ಲ ನೋಡಕ್ ಬಂದಿದ್ದೀನಿ, ಬನ್ನಿ, ಕೇಕ್ ಕಟ್ ಮಾಡೋಣ, ಜೊತೆ ಕೂಡ ತಗಸ್ಕೋಣ. ಈ ಬಗೆರ ಎಲ್ಲ ಅದು ರಿಲೀಸ್ ಆದ್ಮೇಲೆ ಎಲ್ಲ ನೋಡಿವ್ರಂತೆ, ಟ್ರೈಲರ್ ನೋಡಿವ್ರಂತೆ. ಬಟ್ ಒಂದು ಮಾತ್ರ ಹೇಳ್ತೀನಿ, ನಾನು ಮಾತ್ರ ಅಲ್ಲ, ನಮ್ಮ ಇಂಡಸ್ಟ್ರಿಲಿ ಇವತ್ತು ಪ್ರತಿಯೊಬ್ಬ ಹೀರೋಗಳಾಗಿರ್ಲಿ, ಹೀರೋಯಿನ್ ಗಳಾಗಿರ್ಲಿ, ಪ್ರೊಡ್ಯೂಸರ್ ಗಳಾಗಿರ್ಲಿ, ನಿರ್ದೇಶಕರಾಗಿರ್ಲಿ, ಒಂದು ಎಂಟೈರ್ ಟೀಮ್ ಆಗಿರ್ಲಿ, ಈ ಇಂಡಸ್ಟ್ರಿ ಇಲ್ಲಿ ಮಾತ್ರ ಅಲ್ಲ ಆಗುರು ಅದಷ್ಟು ನೆರವೇರ್ಬೇಕು ಅಂದ್ರೆ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಮುಖ್ಯ. ನಾವು ಒಳ್ಳೆ ಸಿನಿಮಾ ಕೊಡ್ತೀವಿ, ನನ್ನ ಸಿನಿಮಾ ಮಾತ್ರ ಅಲ್ಲ, ಯಾವುದೇ ಒಳ್ಳೆ ಸಿನಿಮಾ ಬಂದ್ರು ಇಷ್ಟು ದಿನ ನೋಡ್ಕೊಂಡಾಗೆ ಮುಂದಕ್ಕೂ ನೋಡ್ಕೊಳ್ಳಿ, ಎತ್ಕೊಂಡೋಗೋಣ ಇಂಡಸ್ಟ್ರಿ ಒಟ್ಟಿಗೆ ಅಂತ. ಬೆಳಗ್ಗೆ ಇನ್ನೊಂದು ಒಳ್ಳೆ ವಿಚಾರ ಆಯ್ತು, ನಮ್ಮ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನನ್ನ ಅಪ್ಪ ಮಾಮ, ನನ್ನ ಪುನೀತ್ ರಾಜ್ಕುಮಾರ್, ನಮ್ಮೆಲ್ಲರ ಪುನೀತ್ ರಾಜ್ಕುಮಾರ್, ಅವರ ಒಂದು ಪ್ರತಿಮೆ, ಒಂದೇ ಕಲ್ಲಲ್ಲಿ ಕೆತ್ತಿರೋಂತ ಒಂದು ಪ್ರತಿಮೆ ಇದೆ ಯಲಹಂಕಲ್ಲಿ. ಬೆಳಗ್ಗೆ ತಾನೇ ಅನಾವರಣ ಮಾಡ್ಕೊಂಡ್ವಿ, ಅಶ್ವಿನಿ ಅಕ್ಕ, ನಾನು, ವಿಶ್ವನಾಥ್ ಸರ್ ಎಲ್ಲ. ಸೊ ಅದೊಂದು ಒಳ್ಳೆ ಕೆಲಸ. ಇವತ್ತು ನೋಡಿದ್ರ ಎಲ್ಲೇ ಇದ್ರು ನಾನು ಇರಲಿ ಕಣ, ನಾನು ನೋಡ್ಕೋತೀನಿ ಕಣ, ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ಹೇಳ್ತಿರೋ ಅಷ್ಟು ಒಂದು ಕಾನ್ಫಿಡೆನ್ಸ್. ಯಾಕೆ ನಿಮ್ಮನ್ನು ಹಂಚ್ಕೋಬೇಕನ್ನಿಸ್ತು ಹಂಚ್ಕೋತಾರೆ, ನೀವೆಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ಏನ್ ಬಿಡ್ಬೇಕು, ಇಲ್ಲೇ ಬರ್ತಾರೆ.
ಹೇಳ್ತಿರ್ಚಿನ, ನಿನ್ಗೆ ಹೇಳ್ತಿರ್ಚಿನ, ಉಗ್ರಂಬಿನ ಯಾವಾಗ ನಿನ್ಗೆ ಹೇಳ್ತಿರ್ಚಿನ. ಈಗ ಸದ್ಯಕ್ಕೆ ಇನ್ನು ಓಡೋಣ ಪಿಕ್ಚರ್ ಬರ್ತದೆ, ಈಗ ಪ್ರಶಾಂತ್ ಅವ್ರದ್ದು ಸಲಹಾರ್ ಬರ್ತಾ ಇದೆ, ಈಗ ಅದು ಚೆನ್ನಾಗಿ ಓಡ್ಬೇಕಲ್ವಾ, ಚೆನ್ನಾಗಿ ಓಡ್ಬೇಕಲ್ವಾ, ಅದನ್ನ ಚೆನ್ನಾಗಿ ನಿಲ್ಲಿಸ್ಕೊಡಿ. ಆಮೇಲೆ ಇವಾಗ ಕಾಟಿನ ಬರ್ತಾ ಇದೆ, ನಿಲ್ಲಿಸ್ಕೊಡಿ. ಮೊನ್ನೆ ಯಶ್ ಅವ್ರದ್ದು ಟಾಕ್ಸಿಕ್ ಬಂತು, ಅದನ್ನು ನಿಲ್ಲಿಸ್ಕೊಬೇಕು. ಚಿನಾ ಒಂದ್ ಮಾತ್ರ ಹೇಳ್ತೀನಿ, ಇಲ್ಲಿ ಯಾರು ಕೆಟ್ಟವರಲ್ಲ, ಯಾರು ಒಳ್ಳೆಯವರಲ್ಲ, ಎಲ್ಲ ಪರಿಸ್ಥಿತಿ ಒಳ್ಳೆದ್ ಕೊಡು ಒಳ್ಳೆ ತಗೋ. ಸ್ವಲ್ಪ ತಡವಾಗಿದ್ರೆ ದಯವಿಟ್ಟು ಕ್ಷಮಿಸ್ರಪ್ಪ, ಯಾರು ಏನು ತಿಳ್ಕೊಬೇಡಿ, ಸ್ವಲ್ಪ ಹೋಗ್ಬಿಟ್ಟು ಬರ್ಬೇಕಾಗುತ್ತೆ. ಸೊ ಒಂದು ಹಾಡು ಆಡ್ಬಿಡ್ತೀನಿ, ಅದಾದ್ಮೇಲೆ ಪ್ರೆಸ್ ಮಾಧ್ಯಮದವ್ರನ್ನ ಮಾತಾಡ್ತೀನಿ, ಅದಾದ್ಮೇಲೆ ಕೇಕ್ ಕಟ್ ಮಾಡಿಕೊಂಡು ನಾವೆಲ್ಲ ಸೇರ್ಕೊಳ್ಳೋಣ, ಓಕೆನಾ? ಹುಡುಗಿ ಕಣ್ಣು